ಕೇಂದ್ರದ ಚುನಾವಣಾ ಆಯೋಗ ಚೇರ್ ಅಲ್ಲಾಡಿಸ್ಬಿಟ್ರಪ್ಪ ಕೇಂದ್ರದ ಚುನಾವಣಾ ಆಯೋಗ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಮುಂದಿನ ಒಂದು ವಿಧಾನಸಭೆಯ ಚುನಾವಣೆಯ ಬಗ್ಗೆ ದಿನಾಂಕವನ್ನು ನಿಗದಿ ಮಾಡಿರತಕ್ಕಂತದ್ದು ಘೋಷಣೆ ಆದಂತ ಹಿನ್ನೆಲೆ ಏನಿದೆ ಇವತ್ತಿನ ದಿನಾಂಕವನ್ನು ಘೋಷಣೆ ಮಾಡತಕ್ಕಂತದ್ದು ನಾವು ನಿರೀಕ್ಷೆಯಲ್ಲೇ ಇದ್ದಂತ ಒಂದು ರಾಜಕೀಯ ಪ್ರಕ್ರಿಯೆ ಇದು ಈಗಾಗಲೇ 2018 ರಲ್ಲಿ ನಡೆದಿರತಕ್ಕಂತ ಚುನಾವಣೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವಧಿ ಸಮೀಪಿಸ್ತಾ ಇರತಕ್ಕಂತ ಸಮಯದಲ್ಲಿ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಹಾಗೂ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರತಕ್ಕಂತ 5 ವರ್ಷದ ಅವಧಿಯ ಸರ್ಕಾರಗಳ ಕಾಲಾವಧಿ ಮುಗಿದ ನಂತರ ಹೊಸ ಸರ್ಕಾರದ ರಚನೆ ಮಾಡಲಿಕ್ಕೆ ಚುನಾವಣಾ ದಿನಾಂಕ ಘೋಷಣೆ ಮಾಡತಕ್ಕಂತದ್ದು ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಂವಿಧಾನದ ಇರತಕ್ಕಂತ ಪ್ರಕ್ರಿಯೆಗಳು ಕಳೆದ ಒಂದು ವಾರದಿಂದ ಈ ಒಂದು ಚುನಾವಣಾ ಆಯೋಗದಿಂದ ಯಾವುದೇ ಒಂದು ಸನ್ನಿವೇಶದಲ್ಲಿ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ದಿನಾಂಕ ಪ್ರಕಟ ಆಗಬಹುದು ಅಂತಕಂತದ್ದು ಎಲ್ಲರ ನಿರೀಕ್ಷೆಗಳಿತ್ತು ಅದು ಇವತ್ತು ಅಧಿಕೃತವಾಗಿ ಘೋಷಣೆಯಾಗಿದೆ ಇವತ್ತಿನಿಂದಲೇ ಚುನಾವಣೆಯ ನೀತಿ ಸಂಹಿತೆಗಳು ಸಹ ಜಾರಿಗೆ ಬಂದಿರತಕ್ಕಂತದ್ದೇನಿದೆ ಬಹುಶಃ ಎಲ್ಲ ರಾಜಕೀಯ ಪಕ್ಷಗಳು ಸಹ ನಾವೆಲ್ಲರೂ ಚುನಾವಣಾ ನೀತಿ ಸಂಹಿತೆಯನ್ನು ಗೌರವಿಸಿ ಚುನಾವಣೆಯ ಒಂದು ಪಾರದರ್ಶಕತೆಯನ್ನು ಉಳಿಸತಕ್ಕಂತದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ರಾಜಕೀಯ ನಾಯಕರುಗಳು ಯಾವುದೇ ರೀತಿಯ ಅಕ್ರಮವಾದಂತ ಆಮಿಷಗಳನ್ನು ಒಡ್ಡತಕ್ಕಂತದ್ದು ಆ ರೀತಿಯ ಒಂದು ಪ್ರಕರಣಗಳಿಗೆ ಅವಕಾಶ ಕೊಡದೆ ನಾವು ಜವಾಬ್ದಾರಿಯುತವಾದಂತ ಪಕ್ಷಗಳು ಈ ಎಲ್ಲ ರೀತಿಯ ಪ್ರೋಸೆಸ್ಗಳಿಗೆ ಕಡಿವಾಣ ಹಾಕ್ತೀವಿ ಅಂತಕಂತ ಹೇಳಿಕೊಂಡಿದ್ದಾರೆ ಆದರೆ ಈಗಾಗಲೇ ಕಳೆದ 2 ತಿಂಗಳಿಂದ ಹಲವಾರು ಪಕ್ಷಗಳು ಹಲವಾರು ರೀತಿಯ ವಸ್ತುಗಳನ್ನು ಮತದಾರರ ಮೇಲೆ ಆಮಿಷ ಒಡ್ತಕ್ಕಂಥದ್ದು ಈಗಾಗಲೇ ಒಂದು 50% ಮುಗಿಸೇ ಇದ್ದಾರೆ ನನ್ನ ಅಭಿಪ್ರಾಯ ಇದೆ ಕೆಲವು ಭಾಗದಲ್ಲಿ ಸ್ವಲ್ಪ ಈ ಒಂದು ಆಮಿಷ ಒಡ್ತಕ್ಕಂಥ ಪ್ರಕರಣಗಳಲ್ಲಿ ಕೆಲವನ್ನು ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಹಿಡಿದಿರತಕ್ಕಂಥದ್ದು ಸಹ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇನೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ